ಮಕ್ಕಳೇ ಈ ದಿನ ನಾವು ಪಾಠ ಎರಡು ಕೂಗುತ್ತಿದೆ ಪಕ್ಷಿ ಪಾಠದ ಬಗ್ಗೆ ತಿಳಿಯೋಣ ಪಾಠ ಪ್ರವೇಶ ಒಂದು ಸುಂದರ ಕಾಡು ಅಲ್ಲೊಂದು ಮೊಲ ಬೇಟೆಗಾರನ ಬಲೆಯಲ್ಲಿ ಸಿಲುಕಿ ವಿಲ ವಿಲ ಒದ್ದಾಡುತ್ತಿದೆ ಈಗ ನೀವೇನು ಮಾಡುತ್ತೀರಿ ಚರ್ಚಿಸಿರಿ ಶಾಲಾ ಮೈದಾನದಲ್ಲಿ ಹುಡುಗನೊಬ್ಬ ಬಿದ್ದಿದ್ದಾನೆ ಕಾಲಿನ ಚರ್ಮ ಕಿತ್ತು ರಕ್ತ ಸೋರಿ ಬಂದಿದೆ ಆಗ ನೀವೇನು ಮಾಡಬಹುದು ಹಾಗೇಕೆ ಮಾಡುತ್ತೀರಿ ತಿಳಿಸಿರಿ ಇಂತಹ ಸಹಾಯ ಮನೋಭಾವ ಪರಿಸರ ಪ್ರೇಮ ಸಹಜೀವನ ದೇಶಪ್ರೇಮದ ಭಾವನಾತ್ಮಕ ಬದುಕು ಈ ಪಾಠದಲ್ಲಿ ಗರಿಗೆದರಿ ನಿಂತಿದೆ ಇಲ್ಲಿ ಪಕ್ಷಿಗಳು ಮರವನ್ನು ಪ್ರೀತಿಸುವ ಪರಿಯನ್ನು ಓದಿ ನೋಡಿ ವಿವರಣೆ ಹೀಗಿದೆ ಪ್ರವೇಶದ ಮೊದಲ ಪ್ರಶ್ನೆ ಬೇಟೆಗಾರನ ಬಲೆಯಲ್ಲಿ ಸಿಲುಕಿರುವ ಮೊಲವನ್ನು ನೀವು ಹೇಗೆ ಕಾಪಾಡ್ತೀರಾ ಅಂಥೇಳಿ ಅದಕ್ಕೆ ನೀವು ಉತ್ತರೂ ಕೊಡಬಹುದು ಬಲೆಯನ್ನೆಲ್ಲ ಕಿತ್ತು ಹಾಕಿ ಮೊಲವನ್ನು ಕಾಪಾಡ್ತೀವಿ ಅಂತ ಹಾಗೆಯೇ ಶಾಲಾ ಮೈದಾನದಲ್ಲಿ ಮಕ್ಕಳು ಆಟ ಆಡುವಾಗ ಒಂದು ಹುಡುಗ ಬಿದ್ದೋಗಿದ್ದಾನೆ ಅವನಿಗೆ ಕೈ ಕಾಲ ಕಿತ್ತೋಗಿ ರಕ್ತ ಸೋರ್ತಾ ಇದೆ ಹಾಗೆ ನೀವೇನು ಮಾಡ್ತೀರಾ ನೀವು ಹೇಳ್ಬೋದು ಪ್ರಥಮ ಚಿಕಿತ್ಸೆಯನ್ನು ಮಾಡ್ತೀವಿ ಅಂತೇಳಿ ಪ್ರಥಮ ಚಿಕಿತ್ಸೆ ಅಂದರೆ ಫಸ್ಟ್ ಏಡನ್ನು ಮಾಡ್ತೀವಿ ಅಂತ ಹೇಳಬಹುದು ಹಾಗೆಯೇ ಇಲ್ಲೊಂದು ಮರಕ್ಕೆ ರೋಗ ಬಂದಿದೆ ಮಕ್ಕಳು ಮರದ ರೋಗ ನಿವಾರಣೆಗೆ ಏನು ಮಾಡ್ತಾರೆ ಮರ ಮತ್ತೆ ಚಿಗುರತ್ತಾ ಮಕ್ಕಳ ಸಹಾಯ ಮನೋಭಾವ ಪರಿಸರ ಪ್ರೇಮ ಸಹಜೀವನ ಪಕ್ಷಿಗಳು ಮರವನ್ನು ಪ್ರೀತಿಸುವ ಪರಿ ಈ ಪಾಠದಲ್ಲಿ ಮನೋಜ್ಞವಾಗಿ ಚಿತ್ರಿತವಾಗಿದೆ ಹಾಗಾದರೆ ಏನಿದೆ ನೋಡೋಣ ಪಾಠವನ್ನು ಶುರು ಮಾಡ್ತಾ ಇದ್ದೇನೆ ಕೃಷ್ಣೆ ಮೈದುಂಬಿ ಹರಿಯುತ್ತಿದ್ದಾಳೆ ಅವಳ ಭೋರ್ಗರೆತ ತೂರಾಟ ಚೆಲ್ಲಾಟ ಹರಿಯುವ ಓಟ ನಯನ ಮನೋಹರ ಬೆಳ್ಳನೆಯ ನೊರೆ ಬಲು ಚೆಂದ ಸುಳಿಗಳಲ್ಲಿ ಸುತ್ತುವ ನೀರಿನ ಸೊಬಗೇ ಸೊಬಗು ಬೆಳಗಿನ ಎಳೆ ಬಿಸಿಲಿನ ಹೊಳಪಿಗೆ ಮಿನ ಮೀನ ಮಿರುಗುವ ನದಿ ಬಲು ಅಂದ ಸೂರ್ಯನ ಹೊಂಬಣ್ಣದ ಕಿರಣಗಳು ನದಿಯ ಮೇಲೆ ಬಿದ್ದಿವೆ ಅಲ್ಲಿ ಹನಿ ಹನಿಗೂ ಮುತ್ತಿನ ಮಣಿಯ ರೂಪು ಅಬ್ಬಬ್ಬಾ ಅದೆಷ್ಟು ಸುಂದರ ವಿವರಣೆ ಹೀಗಿದೆ ಕೃಷ್ಣೆ ಮೈದುಂಬಿ ಹರಿಯುತ್ತಿದ್ದಾಳೆ ಕೃಷ್ಣಾ ನದಿ ತುಂಬಿ ಹರಿತಾ ಇದೆ ಮಳೆ ಜೋರಾಗಿ ಬಂದಾಗ ಎಲ್ಲಾ ನದಿಗಳು ತುಂಬಿ ಹರಿಯುತ್ತಲ್ಲ ಹಾಗೆ ಈ ನದಿನೂ ಕೂಡ ತುಂಬ ಹರಿತಿದೆ ಅವಳ ಬೋರ್ಗರೆತ ಬೋರ್ಗರೆತ ಅಂದರೆ ಜೋರಾಗಿ ಶಬ್ದವನ್ನ ಮಾಡಿಕೊಂಡು ಹರಿಯೋದು ನದಿ ತೂರಾಟ ಚೆಲ್ಲಾಟ ಹರಿಯುವ ಓಟ ನಯನ ಮನೋಹರ ಅಂದರೆ ಅದು ಜುಳು ಜುಳು ಶಬ್ದವನ್ನ ಮಾಡಿಕೊಂಡು ಜೋರಾಗಿ ಹರಿಯುವಂತಹ ಆ ರೀತಿ ಇದೆಯಲ್ಲ ನಯನ ಮನೋಹರ ಅಂದರೆ ನೋಡೋಕೆ ಸುಂದರವಾಗಿದೆ ಅಂತ ಬೆಳ್ಳನೆಯನ್ನೋರೇ ಬಲು ಚೆಂದ ನದಿ ಹರಿಯುವಾಗ ಕೂಡ ಅದು ನೊರೆ ಹಾಲಿನ ರೀತಿ ನಮಗೆ ಕಾಣಿಸುತ್ತೆ ಸುಳಿಗಳಲ್ಲಿ ಸುತ್ತುವ ನೀರಿನ ಸೊಬಗೇ ಸೊಬಗು ಅಂದರೆ ನೀರಿನ ನೀರು ಹರಿಯೋ ಜಾಗದಲ್ಲಿ ನಾವು ಸುಳಿಗಳನ್ನು ಕಾಣ್ತೇವೆ ಆದರೆ ಸುಳಿಗೆ ಸಿಕ್ಕಾಕೊಂಡ್ರೆ ಬರೋದು ಕಷ್ಟ ಬದುಕಿ ಬರೋದು ಕಷ್ಟ ಆದರೆ ಅದು ನೋಡೋಕೆ ತುಂಬ ಚೆನ್ನಾಗಿ ಕಾಣಿಸ್ತಿರುತ್ತೆ ಬೆಳಗಿನ ಎಳೆ ಬಿಸಿಲಿನ ಹೊಳಪಿಗೆ ಮೀನ ಮೀನ ಮಿರುಗುವ ನದಿ ಬಲು ಅಂದ ಅಂದರೆ ಬೆಳಗಿನ ಹೊತ್ತು ಸೂರ್ಯನ ಬೆಳಕು ಸೂರ್ಯನ ಕಿರಣಗಳು ಆ ನದಿ ನೀರಿನ ಮೇಲೆ ಬೀಳ್ತಾ ಇದ್ದರೆ ಆ ನದಿಯ ನೀರು ಆ ಸೂರ್ಯನ ಹೊಂಬಣ್ಣದಿಂದ ನದಿಯ ನೀರು ಪಳಫಳ ಅಂತ ಹೊಳಿತಿದೆ ನೀರಿನ ಪ್ರತಿ ಹನಿಯೂ ಕೂಡ ಮುತ್ತಿನ ಮಣಿಯ ರೀತಿಯಲ್ಲಿ ಕಾಣಿಸ್ತಿದೆ ಅಬ್ಬಬ್ಬಾ ಅದು ಹೇಳೋದಕ್ಕಿಂತ ನೋಡೋಕೆ ತುಂಬ ಸುಂದರವಾಗಿರುತ್ತೆ ನೋಡೋಣ ಮುಂದೆ ಏನಾಗುತ್ತೆ ಈ ಕೃಷ್ಣಾ ನದಿಯಲ್ಲಿ ಹಲವಾರು ನಡುಗಡ್ಡೆಗಳಿವೆ ಅವುಗಳಲ್ಲಿ ಸುಂದರವಾದ ಗಡ್ಡೆ ನಾರದ ಗಡ್ಡೆ ಅದು ರಾಯಚೂರು ಸಮೀಪವಿದೆ ಬಹಳ ಹಿಂದೆ ಇಲ್ಲಿ ನಾರದ ಮುನಿ ತಪಸ್ಸು ಮಾಡಿದ್ದರೆಂಬ ಪ್ರತೀತಿ ಇಲ್ಲೊಂದು ಶಿವ ದೇವಾಲಯವೂ ಇದೆ ಸದಾ ಅಚ್ಚ ಹಸುರಿನಿಂದ ಕೂಡಿ ಗಿಡ ಮರಗಳಿಂದ ಕಂಗೊಳಿಸುತ್ತಿದೆ ಈ ನಡುಗಡ್ಡೆ ಪ್ರವಾಸಿ ತಾಣವೂ ಹೌದು ಈ ಸುಂದರ ತಾಣವನ್ನು ನೋಡಲು ಮಕ್ಕಳು ಪ್ರವಾಸ ಹೊರಟಿದ್ದರು ಕುಹು ಕುಹು ಅಕ್ಕಿಗಳ ಕಲರವ ಕಿವಿಗೆ ಇಂಪಾಗಿತ್ತು ಮನಕೆ ತಂಪೆರಿಯುತ್ತಿತ್ತು ಚಿಲಿಪಿಲಿ ಹಕ್ಕಿಗಳ ಇಂಚರ ಸಂಗೀತಮಯ ಮಕ್ಕಳು ಈ ಸುಂದರ ತಾಣದ ಸವಿ ಉಣ್ಣುತ್ತಿದ್ದರು ಇದ್ದಕ್ಕಿದ್ದಂತೆ ಅಕ್ಕಿಯೊಂದರ ನೋವಿನ ಕೂಗು ಕೇಳಿಸಿತು ಅತ್ತ ತಿರುಗಿ ನೋಡಿದಾಗ ಅನೇಕ ಟೊಂಗೆಗಳನ್ನು ಹರಡಿಕೊಂಡಿರುವ ಬೋಳು ಮರ ಎಲೆಗಳಿಲ್ಲದ ಹೂಗಳಿಲ್ಲದ ಹಣ್ಣು ಕಾಯಿಗಳಿಲ್ಲದ ಒಣಗುತ್ತಿರುವ ಮರ ಅದರೊಳಗೆ ಕುಳಿತ ಪಕ್ಷಿಯೊಂದು ನೋವಿನಿಂದ ಕೂಗುತ್ತಿತ್ತು ಮಕ್ಕಳು ಕುತೂಹಲದಿಂದ ಆ ಮರದ ಬಳಿ ತೆರಳಿದರು ಕೃಷ್ಣಾ ನದಿ ಜೋರಾಗಿ ಹರಿತಿರತ್ತೆ ಆ ನದಿಯ ತೀರವನ್ನು ನೋಡೋಕೆ ತುಂಬ ಸುಂದರವಾಗಿತ್ತು ಈ ಕೃಷ್ಣಾ ನದಿಯ ಹತ್ತಿರದಲ್ಲಿ ಸುಮಾರು ನಡುಗಡ್ಡೆಗಳಿದೆ ನಡುಗಡ್ಡೆಗಳು ಅಂದರೆ ಸುತ್ತಲೂ ನೀರಿದ್ದು ಮಧ್ಯ ಸ್ವಲ್ಪ ಜಾಗ ಇರುವಂಥದ್ದು ಇದನ್ನು ನಡುಗಡ್ಡೆ ಅಂತೇಳಿ ಕರಿತೇವೆ ಇಲ್ಲಿ ಒಂದು ನಡುಗಡ್ಡೆ ಇದೆ ಆ ನಡುಗಡ್ಡೆಗೆ ಹೆಸರು ನಾರದ ಗಡ್ಡೆ ಅಂತ ಈ ನಾರದ ಗಡ್ಡೆ ಇರೋ ಜಾಗ ಯಾವುದಪ್ಪ ಅಂದರೆ ರಾಯಚೂರ ಹತ್ರ ಇದೆ ಇದು ಈ ಜಾಗದಲ್ಲಿ ನಾರದ ಮಹರ್ಷಿ ಕೂತ್ಕೊಂಡು ತಪಸ್ಸನ್ನು ಮಾಡಿದ್ರಂತೆ ಇಲ್ಲೊಂದು ಶಿವನ ದೇವಸ್ಥಾನವೂ ಕೂಡ ಇದೆ ಸುತ್ತಮುತ್ತ ಹಚ್ಚ ಹಸುರಿನಿಂದ ಕೂಡಿದಂತಹ ಗಿಡ ಮರಗಳಿಂದ ಈ ಜಾಗ ಅಷ್ಟೊಂದು ಚೆನ್ನಾಗಿದೆ ಈ ನಡುಗಡ್ಡೆ ಪ್ರವಾಸಿ ತಾಣವೂ ಹೌದು ಅಂದರೆ ಇಲ್ಲಿ ನೋಡೋದಕ್ಕೆ ತುಂಬ ಜನ ನೋಡೋದಕ್ಕೆ ಈ ಜಾಗವನ್ನು ನೋಡೋದಕ್ಕೆ ಬರ್ತಿರ್ತಾರೆ ಮಕ್ಕಳೆಲ್ಲರೂ ಕೂಡ ಒಂದು ಟ್ರಿಪ್ ಥರ ಇಲ್ಲಿ ಈ ಜಾಗವನ್ನು ನೋಡೋದಕ್ಕೋಸ್ಕರ ಬಂದಿರ್ತಾರೆ ಕುಹು ಕುಹು ಹಕ್ಕಿಗಳ ಕಲರವ ಅಂದರೆ ಆ ಜಾಗದಲ್ಲಿ ಸುಮಾರು ಮರಗಳಲ್ಲಿ ಹಕ್ಕಿಗಳು ಗೂಡನ್ನು ಕಟ್ಕೊಂಡು ವಾಸವನ್ನು ಮಾಡ್ತಿದ್ವು ಅವುಗಳು ಕೂಗುವಂತಹ ಸದ್ದು ಕುಹು ಕುಹು ಸದ್ದು ಮನಕ್ಕೆ ತಂಪೆರೆಯುತ್ತಿತ್ತು ಮನಕ್ಕೆ ಅಂದರೆ ಮನಸ್ಸಿಗೆ ಆನಂದವನ್ನ ಕೊಡ್ತಿತ್ತು ಚಿಲಿಪಿಲಿ ಹಕ್ಕಿಗಳ ಇಂಚರ ಸಂಗೀತಮಯ ಇಂಚರ ಅಂದರೆ ಸದ್ದು ಹಕ್ಕಿಗಳು ಶಬ್ದ ಮಾಡ್ತವಲ್ಲ ಚಿಲಿಪಿಲಿ ಅಂತ ಶಬ್ದ ಮಾಡ್ತವಲ್ಲ ಆ ಶಬ್ದ ತುಂಬ ಚೆನ್ನಾಗಿ ಸಂಗೀತ ಥರ ಕೇಳಿಸ್ತಾ ಇತ್ತು ಮಕ್ಕಳು ಈ ಸುಂದರ ತಾಣದ ಸವಿ ಉಣ್ಣುತ್ತಿದ್ದರು ಅಂದರೆ ಈ ಜಾಗ ಎಷ್ಟು ಚೆನ್ನಾಗಿದೆ ಮಕ್ಕಳಿಗೆ ಮೊದಲೇ ನೀರಿರೋ ಜಾಗ ಅಂದರೆ ತುಂಬಾ ಇಷ್ಟ ಆಗತ್ತೆ ಹಾಗೆ ಈ ಸುಂದರ ಜಾಗವನ್ನು ನೋಡಿ ಖುಷಿ ಪಡ್ತಾಯಿದ್ರು ಇದ್ದಕ್ಕಿದ್ದಂತೆ ಅಕ್ಕಿಯೊಂದನ್ನು ನೋವಿನ ಕೂಗು ಕೇಳಿಸಿತು ಮಕ್ಕಳೆಲ್ಲ ಖುಷಿ ಖುಷಿಯಾಗಿ ಆ ಕಡೆ ಈ ಕಡೆ ನೋಡ್ತಿದ್ರೆ ಒಂದು ಅಕ್ಕಿ ಹಳೋ ಶಬ್ದ ಕೇಳಿಸ್ತು ಅತ್ತ ತಿರುಗಿ ನೋಡಿದಾಗ ಅನೇಕ ಟೊಂಗೆಗಳನ್ನು ಹರಡಿಕೊಂಡಿರುವ ಬೋಳು ಮರ ಬೋಳು ಮರ ಅಂದರೆ ಎಲೆಗಳೆಲ್ಲ ಉದುರೋಗಿ ಕಡ್ಡಿ ಕಡ್ಡಿ ಥರ ಕಾಣಿಸ್ತಿರುವಂತಹ ಒಂದು ಮರ ಅದರಲ್ಲಿ ಹೂನೂ ಇರೋಲ್ಲ ಎಲೆಗಳು ಇರೋಲ್ಲ ಹಣ್ಣು ಕಾಯಿ ಕೂಡ ಇರೋಲ್ಲ ಒಣಗೋಗಕ್ಕೆ ರೆಡಿಯಾಗಿ ನಿಂತಿರುವಂತಹ ಮರ ಅದು ಅದರಲ್ಲಿ ಒಂದು ಪಕ್ಷಿ ಜೋರಾಗಿ ಅಳತಿರುತ್ತೆ ನೋವಿನಿಂದ ಅಳತಿರುತ್ತೆ ನೋವಿನಿಂದ ಕೂಗ್ತಿರತ್ತೆ ಮಕ್ಕಳಿಗೆ ಯಾರಪ್ಪ ಇದು ಹಿಂಗೆ ಕೂಗ್ತಾ ಇದ್ದಾರೆ ಮಕ್ಕಳು ಕುತೂಹಲದಿಂದ ಆ ಮರದ ಬಳಿ ತೆರಳಿದರು ಓಂ ಪಕ್ಷಿಯೊಂದು ಇದೆ ಅಳ್ತಾ ಕೂಗ್ತಾ ಇದೆ ಬನ್ನಿ ನೋಡೋಣ ಏನಾಗಿದೆ ಅಂಥೇಳಿ ಮಕ್ಕಳೆಲ್ಲರೂ ಕೂಡ ಆ ಮರದ ಹತ್ತಿರ ಓಡೋಗ್ತಾರೆ ಮುಂದೆ ಏನಾಯಿತು ನೋಡೋಣ